ಸುಮಾರು ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ, ಯಾಕಂದ್ರೆ ಸರಿಯಾಗಿ ಯಾರು ತರಬೇತು ಇದು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯಕ್ರಮಕ್ಕಾಗಿ ಒಳ್ಳೆ ಕ್ರೀಡಾ ಇದು ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಮತ್ತೆ ತಾವು ಏನಿದ್ರು ತಮ್ಮ ಸಹಕಾರ ಮುಖ್ಯ. ನಾವು ಎಲ್ಲ ಮಾಡಿ ಏನೋ ಮಾಡಿಬಿಟ್ರೆ ಅದು ಬೆಳಗ್ಗೆಗೆ ಬರಲ್ಲ, ಆದ್ರೆ ಪತ್ರಕರ್ತರ ಮಿತ್ರರು ಸ್ವಲ್ಪ ನಮ್ಗೆ ಕವರೇಜ್ ಮಾಡಿದ್ರೆ ಅದು ಎಲ್ರಿಗೂ ಗೊತ್ತಾಗುತ್ತೆ. ಕ್ರೀಡೆನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ, ಶ್ರಮ ಪಟ್ಟು ಇದು ಮಾಡಿದ್ರೆ ಮಾತ್ರ ಕ್ರೀಡೆ ಇದಾಗ್ಬೋದು. ಜಿಲ್ಲೆಗೆ ಏನೇನ ಆಗ್ಬೇಕು ಅದೆಲ್ಲ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ನೂತನ ಪದಾಧಿಕಾರಿಗಳಾಗಿ ಎಲ್ಲರೂ ನಾವು ಕಟಿಬದ್ಧರಾಗಿರ್ತೀವಿ. ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರಬೇಕಂದ್ಬಿಟ್ಟು ನಾವು ಎಲ್ಲರೂ ಕಂಕಣಬದ್ಧ ಇದಾಗಿದ್ದೀವಿ. ತಾವು ಸಹಕಾರ ಮಾಡಬೇಕು, ತಮಗೆ ವಂಚಿಸಿ ನಾನು ಎರಡು ಮಾತುಗಳನ್ನು ಸ್ವಾಗತ. ಅಥ್ಲೆಟಿಕ್ ಅಸೋಸಿಯೇಷನ್ ಬೆಳೆದು ಬಂದ ಹಾದಿಯಲ್ಲಿ ಎರಡು ನೆನಪುಗಳನ್ನ ಮಾಡ್ಕೊಳ್ಳಿ. ಮೊದಲಿಗೆ ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಹೆಸರಿಗೆ ಮಾತ್ರ ಇತ್ತು ಅಸೋಸಿಯೇಷನ್ ಅಂತ ಬಹಳ ವರ್ಷಗಳನ್ನ ಇದೆ, ಅಂದ್ರೆ ನಾನು 30 ವರ್ಷಗಳಿಗೂ ಹಿಂದಿನ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಈಗ ನಮ್ಮ ಅಥ್ಲೆಟ್ಗಳಿಗೆ, ಜಿಲ್ಲಾ ಅಥ್ಲೆಟ್ಗಳಿಗೆ ಯಾವುದೇ ರೀತಿಯಲ್ಲಿ ಸಹಕಾರಿಯಾಗಿರ್ಲಿಲ್ಲ, ಬೇಕಾದಂತಹ ಮಾಹಿತಿ ಸಿಗ್ತಾ ಇರಲಿಲ್ಲ. ರಾಜ್ಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಅವ್ರು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು, ಯಾವ ದಿನಾಂಕಕ್ಕಿದೆ ಏನು ಅನ್ನೋ ಮಾಹಿತಿಗಳು ಸಹ ಸಿಗ್ತಾ ಇರಲಿಲ್ಲ. ಕೊನೆಗೆ ಎಲ್ಲರೂ ಅವರು ಅನುಕೂಲಕರವಾದಂತಹ ಜಾಗಗಳಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ಹಮ್ಮಿಕೊಂಡು ತರಬೇತಿ ಅಂತ ಪಡೆದು ಅವರು ಕ್ರೀಡಾಕೂಟಕ್ಕೆ ಹೋಗ್ಬೇಕಾದಾಗ ಯಾಕೆ ಹೋಗ್ಬೇಕು, ಅವ್ರಿಗೆ ಬೇಕಾದಂತ ಮಾಹಿತಿ ಆಗ್ಲಿ, ಸಹಕಾರ ಆಗ್ಲಿ, ಹಣಕಾಸಿನ ಸಹಾಯ ಆಗ್ಲಿ ಏನು ಸಿಗ್ತಾ ಇರಲಿಲ್ಲ. ಅಂತ ಪರಿಸ್ಥಿತಿ ಇದ್ದಂತ ಕಾಲ. ಅದರ ನಂತರ ಆ ಸಮಯ ನೋಡಿದ್ರೆ ನಾವು ಬಹಳ ಹೋರಾಟ ಮಾಡಿದ್ವಿ, ಇದೆಲ್ಲ ಉತ್ತಮವಾದಂತಹ ಮಾಹಿತಿಗಳು ಬೇಕು, ಕ್ರೀಡಾಪಟುಗಳಿಗೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗ್ಬೇಕು ಕೋಲಾರದಲ್ಲಿ ಅಂತ ಬಹಳ ಕಷ್ಟಪಟ್ಟು ಸುಮಾರು ಒಂದು 25 ವರ್ಷಗಳ ಹಿಂದೆ, 22 ರಿಂದ 25 ವರ್ಷ ಆಗಿರ್ಬೋದು, ಆಗ ಮೊದಲನೇ ಬಾರಿ ನಾನು ಕಾರ್ಯದರ್ಶಿಯಾಗಿ ನಮ್ಮ ಕೋಲಾರ ಜಿಲ್ಲಾ ಕಾರ್ಯದರ್ಶಿಯಾಗಿ, ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡೆ. ನಂತರ ನಮ್ಮ ಕೈಲಾದಂತ ಎಲ್ಲ ಒಂದು ಸಹಕಾರವನ್ನು ಕ್ರೀಡಾಪಟುಗಳಿಗೆ ಕೊಟ್ವಿ. ನಮ್ಮ ಇಲ್ಲಿ ಉಪಸ್ಥಿತರಿರತಕ್ಕಂಥ ಸ್ನೇಹಿತರುಗಳೆಲ್ಲ ಜೊತೆ ಕೈ ಜೋಡಿಸಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಮನ್ವಯತೆಯಿಂದ ಶ್ರಮಿಸಿ ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ಸೌಕರ್ಯಗಳನ್ನೆಲ್ಲ ನಾವು ಕಲ್ಪಿಸ್ಕೊಟ್ವಿ. ಅದರ ನಂತರ ನಾವು ಬೇರೆ ನಮ್ಮ ಗೆಳೆಯನಾದಂತ ದೇದೇವರಿಗೆ ನಾವು ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿಯನ್ನಾಗಿ ಮಾಡಿದ್ವಿ. ಅವರು ಸಹ ಉತ್ತಮವಾದ ಕೆಲಸ ನಿರ್ವಹಿಸಿದ್ರು. ಆಮೇಲೆ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ರಾಜ್ಯ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳ ಒತ್ತಾಯದ ಮೇಲೆ ಮತ್ತೊಂದು ಸಾರಿ ನಾವು ನನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಿಸಿದ್ರು. ಈ ಬಾರಿ ಮತ್ತೆ ಇನ್ನೂ ಉತ್ತಮವಾದಂತ ಕೆಲಸ ಮಾಡಬೇಕು, ಉತ್ತಮವಾಗಿ ಕ್ರೀಡಾಪಟುಗಳನ್ನು ತರಬೇಕು, ಇತ್ತೀಚೆಗೆ ಅಥವಾ ನಡೆಸಿ ಹೋಗ್ತಾ ಇದೆ ಕ್ರೀಡೆಗಳು, ಅದರಲ್ಲೂ ಅಥ್ಲೆಟಿಕ್ಸ್ಗೆ ಅಂತೂ ಬಹಳ ಉತ್ತೇಜನ ಕಡಿಮೆ ಆಗಿದೆ. ಹಂಗಾಗಿ ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ನಿಮ್ಮ ಸಹೋದ್ಯೋಗಗಳ ಜೊತೆ ಕೆಲಸ ಮಾಡಬೇಕು ಅಂತೇಳಿ ಹೊಸದಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರು ಕರೆಕ್ಟಾಗಿ ಕೊಟ್ಟರು. ಅನಂತರ ನಾವಿವಾಗ ನಮ್ಮ ಎಲ್ಲ ಸಹೋದ್ಯೋಗಿಗಳ ಜೊತೆ ಸೇರಿ ಕೈ ಜೋಡಿಸಿದ್ದೇನೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಶಾಲಾ ಮಕ್ಕಳನ್ನ ಅಥವಾ ಬೇರೆ ಹಳ್ಳಿಗಳಲ್ಲಿರುವಂತಹವ್ರನ್ನ ಅಥ್ಲೆಟ್ಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ದಿರಾ ಇರುವಂತವ್ರಿಗೆ ತಿಳುವಳಿಕೆ ಮೂಡಿಸಿ ಮಾಹಿತಿ ಕೊಟ್ಟು ಅವ್ರಿಗೆ ಬೇಕಾದ ಸಹಕಾರವನ್ನ, ತರಬೇತಿಯನ್ನ, ಕ್ರೀಡಾ ಸೌಲಭ್ಯಗಳನ್ನ ಕೊಟ್ಟು ಅವ್ರನ್ನ ಉತ್ತಮವಾದಂತಹ ಅಥ್ಲೆಟ್ಗಳನ್ನಾಗಿ ರೂಪಿಸಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಹೆಸರು ತರೋದಕ್ಕೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮೆಲ್ಲ ಸ್ನೇಹಿತರನ್ನು ಮಾತಾಡಿಕೊಂಡು ಈ ತರ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಈಗ ಒಂದು ಜಿಲ್ಲಾ ಅಸೋಸಿಯೇಷನ್ನ ಈ ಒಂದು ತಮ್ಮ ಮುಂದೆ ಅದರ ಮಾಹಿತಿ